ಹಲವು ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿದ್ದಲ್ಲದೆ ಅದನ್ನು ವಿಡಿಯೋ ಮಾಡಿದ್ದ ಆರೋಪ ಹೊತ್ತಿದ್ದ ಸ್ವಯಂ ಘೋಷಿತ ದೇವ ಮಾನವ ಜಲೇಬಿ ಬಾಬಾ ಎಂದೇ ಫೇಮಸ್ ಆಗಿದ್ದ ಬಾಬಾ ಬಿಲ್ಲು ರಾಮ್ ಜೈಲಿನಲ್ಲಿ ಸಾವನ್ನಪ್ಪಿದ್ದಾನೆ. ಓರ್ವ ಅಪ್ರಾಪ್ತೆಯೂ ಸೇರಿದಂತೆ ತನ್ನ ಮೂವರು ಮಹಿಳಾ ಶಿಷ್ಯೆಯರ ಮೇಲೆ ಅತ್ಯಾಚಾರವೆಸಗಿದ್ದ ಆರೋಪ ಈತನ ಮೇಲಿತ್ತು. ಈ ಪ್ರಕರಣದಲ್ಲಿ ಈತ ದೋಷಿ ಎಂದು ಸಾಬೀತಾಗಿದ್ದ ಹಿನ್ನೆಲೆಯಲ್ಲಿ ಈತನಿಗೆ 14 ವರ್ಷಗಳ ಜೈಲು ಶಿಕ್ಷೆಯನ್ನು ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈತನನ್ನು ಹರಿಯಾಣದ ಹಿಸ್ಸಾರ್ ಜೈಲಿನಲ್ಲಿರಿಸಲಾಗಿತ್ತು. ಆದರೆ ಈಗ ಆತ ಜೈಲಿನಲ್ಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಈತ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದು ಅನಾರೋಗ್ಯದಿಂದ ಆತನಿಗೆ ಹೃದಯಾಘಾತವಾಗಿದೆ ಎಂದು ಆತನ ಪರ ವಕೀಲ ಗಜೇಂದ್ರ ಪಾಂಡೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆತನನ್ನು ಮಂಗಳವಾರ ರಾತ್ರಿಯೇ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆಯೇ ಆತ ಸಾವನ್ನಪ್ಪಿದ್ದಾನೆ. ಬಾಬಾ ಬಿಲ್ಲುರಾಮ್ ಎಂಬ ಈತ ಸ್ವಯಂ ಘೋಷಿತ ದೇವ ಮಾನವನಾಗುವ ಮೊದಲು ಹರಿಯಾಣದ ಫತೇಹಾಬಾದ್ ಜಿಲ್ಲೆಯಲ್ಲಿ ತಳ್ಳುಗಾಡಿಯಲ್ಲಿ ಜಿಲೇಬಿ ಮಾರಾಟ ಮಾಡುತ್ತಿದ್ದ. ಹೀಗಾಗಿ ಈತನಿಗೆ ಜಿಲೇಬಿ ಬಾಬಾ ಎಂಬ ಹೆಸರು ಬಂದಿದೆ. ಈತನ ವಿರುದ್ಧ 120 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿದ್ದ ಆರೋಪವಿದೆ. ಅತ್ಯಾಚಾರವೆಸಗಿದ್ದ ಆತ ಆ ದೃಶ್ಯಗಳನ್ನು ವಿಡಿಯೋ ಮಾಡಿ ಮಹಿಳೆಯರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದ, ಚಹಾದಲ್ಲಿ ಮತ್ತು ಬರುವ ಔಷಧಿ ನೀಡಿ ಮಹಿಳೆಯರನ್ನು ಈತ ಅತ್ಯಾಚಾರ ಮಾಡುತ್ತಿದ್ದ. ಈತನ ಕೆಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಆತನ ಆಶ್ರಮದಲ್ಲಿ ಪೊಲೀಸರು ಅಶ್ಲೀಲ ಸಿಡಿಗಳನ್ನು ಕೂಡ ಪತ್ತೆ ಮಾಡಿದ್ದರು. ಕೆಲ ಮಾಧ್ಯಮಗಳ ವರದಿಗಳ ಪ್ರಕಾರ ಈತ ಪಂಜಾಬ್ನ ಮನ್ಸಾ ಮೂಲದವನಾಗಿದ್ದು ತೊಹಾನಾದಲ್ಲಿ ವಾಸ ಮಾಡುತ್ತಿದ್ದ. ತೊಹಾನಾದಲ್ಲಿ ಜಿಲೇಬಿ ಮಾರ ಮಾಡುತ್ತಿದ್ದ. ಬಳಿಕ ಬಾಬಾನಾಗಿ ಬದಲಾದ ಈತ ತೊಹಾನಾದಲ್ಲಿ ಆಶ್ರಮವನ್ನು ಕಟ್ಟಿದ್ದ. ಹಾಗೆಯೇ ತೊಹಾನಾ ಬಾಬಾ ಬಾಲಕನಾಥ್ ಮಂದಿರದಲ್ಲಿ ಮಾಂತನಾಗಿದ್ದ. ಆದರೆ ನಂತರದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣದಿಂದ ಈತ ಸಾಕಷ್ಟು ಅಪಖ್ಯಾತಿ ಗಳಿಸಿದ್ದ. 2018 ಜಿಲೇಬಿ ಬಾಬಾನ ವಿಡಿಯೋಗಳು ವೈರಲ್ ಆಗಿದ್ದವಂತೆ. ಮಹಿಳೆಯರೊಂದಿಗಿನ ಬಾಬಾ ಅಶ್ಲೀಲ ನಡವಳಿಕೆ ನೋಡಿದ್ದ ಜನ ಬಾಬಾ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಪ್ರಕರಣ ದಾಖಲಿಸಿದ್ದರು. ಇದಾದ ಬಳಿಕ ಆತನನ್ನು ಪೊಲೀಸರು ಬಂಧಿಸಿದ್ದರು. 2020 ಆತನ ವಿರುದ್ಧ ಚಾರ್ಜ್ ಶೀಟ್ ದಾಖಲಿಸಲಾಗಿತ್ತು. ಇದಾದ ನಂತರ ಫತೇಹಾಬಾದ್ ನ್ಯಾಯಾಲಯ ಈತನಿಗೆ 35,000 ರೂಪಾಯಿ ದಂಡ, 14 ಲಕ್ಷ ಜೈಲು ಶಿಕ್ಷೆ ವಿಧಿಸಿತ್ತು. ಹಲವು ಮಹಿಳೆಯರ ಭಜರಂಗಿ, ಜೈ ಮಾರುತಿ 800 ಸೇರಿದಂತೆ ವಿವಿಧ ಕನ್ನಡ ಚಿತ್ರಗಳಲ್ಲಿ ನಟಿಸಿದ ವಿದ್ಯಾ ನಂದೀಶ್ ಕೊಲೆಯಾಗಿದ್ದಾರೆ. ಪತಿ ನಂದೀಶ್ ಪತ್ನಿಯನ್ನು ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿರುವ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಸದ್ಯ ತನಿಖೆ ಮುಂದುವರೆದಿದೆ. ನಟಿ ಹಾಗೂ ಕಾಂಗ್ರೆಸ್ ನಾಯಕಿಯಾಗಿರುವ ವಿದ್ಯಾ ಕೊಲೆ ಹಿಂದೆ ಹಲವು ಅನುಮಾನಗಳು ಹುಟ್ಟಿಕೊಂಡಿದೆ. ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿದೆ ಎಂದು ವಿದ್ಯಾ ತಾಯಿ ಆರೋಪ ಮಾಡಿದರೆ, ಇದೊಂದು ಪ್ರೀಪ್ಲಾಂಟ್ ಕೊಲೆ ಎಂದು ವಿದ್ಯಾ ಸಾವಿನ ಕ್ಷಣದಲ್ಲಿ ಕೊನೆಯಲ್ಲಿ ಜೊತೆಗಿದ್ದ ಪ್ರತ್ಯಕ್ಷದರ್ಶಿಯೊಬ್ಬರು ಆರೋಪಿಸಿದ್ದಾರೆ. ವಿದ್ಯಾ ಕೊಲೆ ನಡೆದಿರುವ ಕ್ಷಣವನ್ನು ವಿವರಿಸಿದ್ದಾರೆ. ವಿದ್ಯಾ ಹಾಗೂ ನಂದೀಶ್ ನಡುವೆ ಮೊದಲಿನಿಂದಲೂ ಮನಸ್ತಾಪ ಇತ್ತು. ಕೊಲೆ ನಡೆದಿರುವ ದಿನ ಕೂಡ ದೂರವಾಣಿ ಕರೆಯಲು ವಾಗ್ವಾದ ನಡೆದಿತ್ತು. ಗಂಡನ ಊರು ತುರುಗನೂರಿಗೆ ವಿದ್ಯಾ ಬಂದಿದ್ದರು. ನಾನು ಜೊತೆಯಲ್ಲಿ ಬಂದಿದ್ದೆ. ಇಬ್ಬರ ನಡುವೆ ಮತ್ತೆ ಜಗಳವಾಗಿದೆ. ಮಾತಿಗೆ ಮಾತು ಬೆಳೆದಿದೆ. ವಿದ್ಯಾಪತಿ ನಂದೀಶ್ ವಿಡಿಯೋ ಮಾಡಿಕೊಳ್ಳುತ್ತಿದ್ದ. ಬಳಿಕ ನಾನು ವಿಡಿಯೋ ಮಾಡಿದ್ದು, ಅರ್ಧ ತನಕ ವಿಡಿಯೋ ಇದೆ. ಸದ್ಯ ಪೊಲೀಸರಿಗೆ ಆ ವಿಡಿಯೋ ಕೊಡಲಾಗಿದೆ. ಆಮೇಲೆ ಅವನು ಜುಟ್ಟು ಹಿಡಿದು ಒಳಗೆ ಎಳೆದುಕೊಂಡು ಹೋದ. ಇವರು ಪ್ರೀ ಪ್ಲಾನ್ ಮಾಡಿದ್ದರು. ಸುತ್ತಿಗೆ ಸಿದ್ಧವಾಗಿತ್ತು. ಅವನ ಮನೆಯಲ್ಲಿ ಆತ ಅಪ್ಪ ಅಮ್ಮ ಇದ್ದರು. ಇವರಿಬ್ಬರದು ಆಸ್ತಿ ವಿಚಾರವಾಗಿ ಹಾಗೂ ಡಿವೋರ್ಸ್ ವಿಚಾರವಾಗಿ ಕೇಸ್ ನಡೆಯುತ್ತಿತ್ತು. ಕೊಲೆಯಾದ ದಿನ ಮಾತಿಗೆ ಮಾತು ಬೆಳೆಯಿತು. ಅವನು ಜುಟ್ಟು ಹಿಡಿದು ಒಳಗೆ ಎಳೆದುಕೊಂಡು ಹೋದ. ಅಲ್ಲಿವರೆಗೂ ವಿಡಿಯೋ ಇದೆ. ಬಳಿಕ ಸುತ್ತಿಗೆಯಿಂದ 2 ಪೆಟ್ಟು ತಲೆಗೆ ಹೊಡೆದಿದ್ದ. ಅವನ ಅಮ್ಮ ನಾವು ಒಳಗೆ ಹೋಗದಂತೆ ತಡೆದರು. ನಾನು ಬಾಗಿಲು ಒಡೆದು ಒಳಗೆ ಹೋಗುವಷ್ಟರಲ್ಲಿ 2 ಪೆಟ್ಟು ಹೊಡೆದಿದ್ದ. ಹೊಡಿಬೇಡೆಂದು ಕೂಗಾಡಿದರೂ ಕೇಳಲಿಲ್ಲ. ನನ್ನ ಕಣ್ಣ ಮುಂದೆಯೇ ಸುತ್ತಿಗೆಯಲ್ಲಿ ಹೊಡೆದ. ಅವಳು ಕೆಳಗೆ ಬಿದ್ದು ಹೋದಳು. ಹೊಡೆದು ಅವಳನ್ನ ಮುಗಿಸು ಅಂತ ಪ್ರೀತ್ ಪ್ಲಾನ್ ಮಾಡಿದ್ದರು ಎನಿಸುತ್ತಿದೆ. ಈ ವೇಳೆ ಡ್ರೈವರ್ ಪೊಲೀಸರಿಗೆ ಕರೆ ಮಾಡಲು ಹೋದಾಗ ನಂದೀಶ್ ತಾನೇ ಪೊಲೀಸರಿಗೆ ತಿಳಿಸುತ್ತೇನೆ ಎಂದು ವೆಪನ್ ಸಮೇತ ಎಸ್ಕೇಪ್ ಆದ ಎಂದು ಪ್ರತ್ಯಕ್ಷದರ್ಶಿಯೊಬ್ಬರು ವಿವರಿಸಿದ್ದಾರೆ. 2018 ನಂದೀಶ್ ಹಾಗೂ ವಿದ್ಯಾ ಮದುವೆಯಾಗಿದ್ದರು. ಈ ದಂಪತಿಗೆ ಒಂದು ಮಗು ಕೂಡ ಇದೆ. ಆದರೆ ಜೀವನದಲ್ಲಿ ಸಂತೋಷ ಇರಲಿಲ್ಲ. ಆಸ್ತಿ ವಿಚಾರವಾಗಿ ಇಬ್ಬರ ನಡುವೆ ಆಗಾಗ ಜಗಳ ನಡೆಯುತ್ತಲೇ ಇತ್ತು. ಪರಸ್ಪರ ವಿಚ್ಛೇದನ ಪಡೆಯಲು ಕೂಡ ಮುಂದಾಗಿದ್ದರು. ವಿದ್ಯಾ ತವರು ಮನೆ ಶ್ರೀರಾಮ್ಪುರದಲ್ಲಿದ್ದರು. ನಂದೀಶ್ ಕೂಡ ಕೆಲ ದಿನಗಳು ವಿದ್ಯಾ ಮನೆಯಲ್ಲೇ ಇದ್ದ ಎನ್ನಲಾಗುತ್ತಿದ್ದು, ಆಸ್ತಿ ವಿಚಾರಕ್ಕೆ ಈ ಕೊಲೆ ನಡೆದಿದೆ ಎಂದು ವಿದ್ಯಾ ತಾಯಿ ಆರೋಪ ಮಾಡಿದ್ದಾರೆ.
ಲೈಂಗಿಕ ಕಾರ್ಯಕರ್ತೆಯೊಬ್ಬಳು ಮಾಡಿದ ಕೆಲಸ 200 ಮಂದಿ ಜೀವ ಅಪಾಯಕ್ಕೆ ಸಿಲುಕಿಸಿದೆ. ಈ ಪ್ರಕರಣದ ಹಿನ್ನೆಲೆ ಮಹಿಳೆಯನ್ನು ಬಂಧಿಸಿದ ಪೊಲೀಸರು ಜೈಲಿಗೆ ಕಳುಹಿಸಿದ್ದಾರೆ. ಈ ಘಟನೆ ಅಮೆರಿಕದ ಓಹಿಯೋ ರಾಜ್ಯದಲ್ಲಿ ಬೆಳಕಿಗೆ ಬಂದಿದೆ. 30 ವರ್ಷದ ಲೈಂಗಿಕ ಕಾರ್ಯಕರ್ತೆ ಲಿಂಡಾ ಲೆಸೆಸೆಸ್ ಸದ್ಯ ಪೊಲೀಸರ ಅತಿಥಿಯಾಗಿದ್ದಾಳೆ. ಆಕೆ ಎಚ್ಐವಿ ಪಾಸಿಟಿವ್ ಎಂದು ತಿಳಿದಿದ್ದ ಆಕೆ ಅಜಾಗರೂಕತೆಯಿಂದ ಅನೇಕ ಜನರೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದಳು. ಈ ವಿಷಯ ತಿಳಿದ ಅಧಿಕಾರಿಗಳು ಕೂಡಲೇ ಸ್ಥಳೀಯರಿಗೆ ಮಾಹಿತಿ ನೀಡಿದ್ದಾರೆ. ಆಕೆಯೊಂದಿಗೆ ಅಪಾಯಕಾರಿ ವ್ಯವಹಾರ ನಡೆಸಿರುವ ಎಲ್ಲರಿಗೂ ತಕ್ಷಣ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗುವಂತೆ ಆರೋಗ್ಯ ಎಚ್ಚರಿಕೆ ನೀಡಲಾಗಿದೆ. ಅಧಿಕಾರಿಗಳು ತಕ್ಷಣ ಮಹಿಳೆಯನ್ನು ಬಂಧಿಸಿ ಜೈಲಿಗೆ ಕರೆದೊಯ್ದರು. ನಡೆದಿದ್ದೇನು? ಲೈಂಗಿಕ ಕ್ರಿಯೆಗೆ ಪ್ರಚೋದನೆ ನೀಡಿದ ಆರೋಪದ ಮೇಲೆ ಮೇ 13 ಮಾರ್ಕೆಟ್ ಸ್ಟ್ರೀಟ್ನಿಂದ ಲಿಂಡಾ ಲೆಸೆಸ್ನನ್ನು ಬಂಧಿಸಲಾಗಿತ್ತು. ಬಳಿಕ ಆಕೆಯನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಪೊಲೀಸರಿಗೆ ಆಕೆ ಎಚ್ಐವಿ ಪೀಡಿತೆ ಎಂದು ತಿಳಿದು ಬಂದಿತ್ತು. ಅಲ್ಲದೆ ಆಕೆ ತನಗೆ ಈ ಬಗ್ಗೆ ಸುಮಾರು 2 ಹಿಂದೆಯೇ ಅರಿವಿತ್ತು ಎಂದು ತಿಳಿಸಿದ್ದಳು. ಲಿಂಡಾ ಲೆಸೆಸೆ ಓಹಿಯೋದ ಮರಿಯೆಟ್ಟಾದಿಂದ ಲೈಂಗಿಕ ಕಾರ್ಯಕರ್ತೆಯೊಬ್ಬಳು. 2022 ಜನವರಿ 1 ಕಳೆದ 2 ಅವರು 100 ಜನರೊಂದಿಗೆ ಲೈಂಗಿಕತೆಯನ್ನು ಹೊಂದಿದ್ದರು. ಈವರೆಗೆ 211 ಮಂದಿ ಆಕೆಯ ಬಲೆಗೆ ಬಿದ್ದಿದ್ದಾರೆ. ಈಕೆಗೆ ಕಾಯಿಲೆಯ ಅರಿವಿದ್ದರೂ 2.5 ಗ್ರಾಹಕರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಳು. ತಕ್ಷಣ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳು ಆಕೆಯ ವಸತಿ ಪ್ರದೇಶದ ಸುತ್ತಮುತ್ತಲಿನ ಸ್ಥಳೀಯರಿಗೆ ಮಾಹಿತಿ ನೀಡಿದರು. ಪಶ್ಚಿಮ ವರ್ಜೀನಿಯಾ ಗಡಿಯ ಸಮೀಪವಿರುವ ಆಗ್ನೇಯ ಓಹಿಯೋದಲ್ಲಿನ ಮರಿಯೆಟ್ಟಾದಲ್ಲಿ ಲಿಂಡಾ ಗ್ರಾಹಕರು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಎಂದು ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ತಕ್ಷಣವೇ ಸಾರ್ವಜನಿಕ ಆರೋಗ್ಯ ಸೂಚನೆಗಳನ್ನು ನೀಡಲಾಯಿತು. ಲಿಂಡಾಗೆ ಹತ್ತಿರವಾಗಿದ್ದವರೆಲ್ಲರೂ ಪ್ರಾಮಾಣಿಕವಾಗಿ ಹೊರಗೆ ಬಂದು ಆರೋಗ್ಯ ತಪಾಸಣೆಗೆ ಒಳಗಾಗುವಂತೆ ಸಲಹೆ ನೀಡಿದರು. ಕ್ಲೈಂಟ್ಗಳನ್ನು ಪ್ರತ್ಯೇಕವಾಗಿ ಕರೆಯಲು ಮತ್ತು ಇತರರು ಇದ್ದರೆ ಅವರಿಗೆ ತಿಳಿಸಲು ಅವಳು ಸೂಚಿಸುತ್ತಾಳೆ. ಇದು 3 ಹಂತದ ಅಪರಾಧ ಎಂದು ಕೌಂಟಿ ಶೆರೀಫ್ ಕಚೇರಿ ಅಧಿಕಾರಿಗಳು ಮತ್ತು ಮರಿಯೆಟ್ಟಾ ಪೊಲೀಸರು ತಿಳಿಸಿದ್ದಾರೆ.